ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಖಂಡಿತವಾಗಿ ಈ ಬಾರಿ ಮಂಡ್ಯ ತಾಲೂಕಿನಲ್ಲಿ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತೀವಿ. ಏನಕ್ಕೆ ಅಂತಂತಂದರೆ, ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ವಿಶ್ವದ ನಾಯಕ ಪ್ರಧಾನಿಯಾದಂಥ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಮಂಡ್ಯಕ್ಕೆ ಬಂದ ನಂತರ ಭಾಳಷ್ಟು ಜನ ಬಿ ಜೆ ಪಿ ಪರವಾಗಿ ಮತದಾರರು ಒಲವು ತೋರಿಸ್ತಾ ಇದ್ದಾರೆ. ತದನಂತರ ಅಮಿತ್ ಶಾ ಜಿ ಬಂದರು, ತದನಂತರ ಯೋಗಿಜಿ ಬಂದರು, ಇವರೆಲ್ಲ ಬಂದ ನಂತರ ಒಳ್ಳೆ ಪೂರಕವಾದ ವಾತಾವರಣ ಬಂದಿದೆ. ಹಾಗೂ ಮಂಡ್ಯದಲ್ಲಿ ಈ ಬಾರಿ ಮಂಡ್ಯ ನಗರದಲ್ಲಿ 35,000 ಅಧಿಕ ಮತಗಳು ನಮಗೆ ಬರುತ್ತೆ ಅಂತ ವಿಶ್ವಾಸದಿಂದ ಇಷ್ಟಪಡ್ತೀನಿ. ಅವ್ರ ತಂದೆ ಮಂಡ್ಯನ ಅಭಿವೃದ್ಧಿ ಮಾಡಿದಂಥ ಏಕೈಕ ವ್ಯಕ್ತಿ ಅಂತಂದರೆ ಎಸ್ ಟಿ ಜಯರಾಮ್ರವರು. ಅವರು ಏನು ಮಾಡಿದ್ರು ಅಭಿವೃದ್ಧಿ, ತದನಂತರ ಯಾರೂ ಮಾಡಲಿಲ್ಲ ಮಂಡ್ಯದಲ್ಲಿ ಅಭಿವೃದ್ಧಿಗಳನ್ನ. ಜನಗಳಿಗೆ ಇಷ್ಟ ಅಂತಂತ ಹೇಳಿದ್ರೆ, ಅಪ್ಪ ಮಾಡಿ ನಿಲ್ಲಿಸಿದ್ದಂಥ ಕೆಲಸನ ಮಗನ ಕೆಲಾರ ಮಾಡ್ಬೋದು ಅಂತ ಒಂದು ಆಸೆ ಇದೆ ಜನಗಳಿಗೆ. ಹಾಗಾಗಿ ಇವ್ರ ಬಗ್ಗೆ ತುಂಬ ವಿಶ್ವಾಸ ಇದೆ. ಅಶೋಕ್ ಜಯರಾಮ್ ಅವರು ಮಾಡಿದಂಥ ಕೆಲಸ ಇವತ್ತು ಜನಗಳು ಸ್ಮರಿಸ್ತಾ ಇದ್ದಾರೆ. ಇವತ್ತು ಹಲವಾರು ಸ್ಲಮ್ಗಳೇನಾರ ಉದ್ಭವ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಎಸ್ ಟಿ ಜಯರಾಮ್ರವರು. ಇವತ್ತು ಯಾವುದೇ ಮೊಹಲ್ಲಾಗ ಹೋದ್ರೂ ಸಹ ಅವ್ರ ತಂದೆ ಫೋಟೋಗಳು ಮಡಿಕೊಂಡಿದೆ ಭಾಳಷ್ಟು ಮಂದಿ. ಹಾಗಾಗಿ ಆ ಒಂದು ಆತ್ಮವಿಶ್ವಾಸದಿಂದ ಈ ಬಾರಿ ಮಂಡ್ಯದಲ್ಲಿ ಬಿ ಜೆ ಪಿ 100 ಭಾಗ ಗೆದ್ದೆ ಗೆಲ್ತೀವಿ. ಜನಗಳೇ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಅಶೋಕ್ ಜಯರಾಮ್ ಒಬ್ಬ ಪ್ರತಿಭಾವಂತ, ವಿದ್ಯಾವಂತ, ಸರಳ ಸಜ್ಜನಿಕೆ ವ್ಯಕ್ತಿ, ಜಾಸ್ತಿ ಮಾತಾಡಲ್ಲ. ಅವರ ಯಾವುದೋ ಒಂದು ಅಲಿಗೇಷನ್ ಇಲ್ಲ, ಯಾವುದೋ ಒಂದು ಸ್ಕ್ಯಾಮರ್ ಸಿಕ್ಕಾಕೊಂಡಿಲ್ಲ. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಸರಳ ವ್ಯಕ್ತಿತ್ವ, ವೆಲ್ ಎಜುಕೇಟೆಡ್. ಅವರ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ಭಾವನೆ ಅವ್ರದ್ದು. ಮಾತು ಕಡಿಮೆ, ಕೆಲಸ ಜಾಸ್ತಿ. ಸೇಮ್ ಅವ್ರ ಅಪ್ಪನ ಥರನೇ, ತಂದೆಯ ದಿನ ಮುಂದುವರಿಸ್ಬೇಕು ಅನ್ನೋ ಒಂದು ಛಲ ಇದೆ ಅವ್ರನ್ನಲ್ಲಿ. ಹಾಗಾಗಿ ಅವ್ರ ಬಗ್ಗೆ ಜನಗಳು ತುಂಬ ವಿಶ್ವಾಸ ಇದೆ. ನಾವು ಯಾವುದೇ ಮೊಹಲ್ ಆಗಿ ಯಾವುದೇ ಏರಿಯಾಗೆ ಹೋದ್ರೂ ಅಫೀಷಿಯಲ್ಸ್ ಆಗಲಿ, ಸ್ಲಮ್ ಆಗಲಿ, ಇಲ್ಲ ಸಾಧಾರಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಬಿ ಜೆ ಪಿ ಬಗ್ಗೆ ಭರವಸೆ ಇದೆ. ನರೇಂದ್ರ ಮೋದಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇವ್ರು ನೋಡ್ಕೊಂಡು, ಜೊತೆಗೆ ಎಸ್ ಟಿ ಜಯರಾಮ್ದೆ ಸ್ವಂತ ಓಟ್ಗಳಿದ್ದಾರೆ. ಹಾಗಾಗಿ ಈ ಬಾರಿ ಮಂಡ್ಯದಲ್ಲಿ ಬಿ ಜೆ ಪಿ ಗೆದ್ದೇ ಗೆಲ್ತೀವಿ, ಆತ್ಮವಿಶ್ವಾಸ ಇದೆ.